ನಮಸ್ಕಾರ ಸ್ನೇಹಿತರೆ, ದಿಶರ ಕಿಚನ್ ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿನ ನೋಡೋದಕ್ಕಿಂತ ಮುಂಚೆ ನಿಮ್ಗೆಲ್ಲರಿಗೂ ಕೂಡ ಒಂದು ಸ್ಪೆಷಲ್ ಥ್ಯಾಂಕ್ ಯು. ಯಾಕೆಂದ್ರೆ ದಿಶರ ಕಿಚನ್ 75,000 ಸಬ್ಸ್ಕ್ರೈಬರ್ಸ್ ನ ಕ್ರಾಸ್ ಮಾಡಿದೆ. ಆದಷ್ಟು ಬೇಗ 1 ಲಕ್ಷ ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ಲಿ ಅಂತ ಬಯಸ್ತೀನಿ. ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಿದ್ರೋ ಅವರೆಲ್ಲರೂ ಕೂಡ ಕೆಳಗಡೆ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರೆಯಬೇಡಿ. ಬನ್ನಿ, ಇವತ್ತಿನ ಸ್ಪೆಷಲ್ ರೆಸಿಪಿ ಇಡ್ಲಿ ಪಕೋಡ ಹೇಗೆ ಮಾಡೋದು ಅಂತ ನೋಡೋಣ. ಬೆಳಗಿನ ತಿಂಡಿಗೆ ಇಡ್ಲಿ ಮಾಡಿರೋದು ಮಿಕ್ಕಿದ್ರೆ ಯೋಚನೆ ಬೇಡ, ಇದರಿಂದ ನಾವು ರುಚಿಯಾದ ಪಕೋಡನ ಮಾಡಿ ಕೊಡಬಹುದು. ಮನೆಯವರೆಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಈ ಮಿಕ್ಕಿರೋ ಇಡ್ಲಿಯಿಂದ ಉಪ್ಪಿಟ್ಟನ್ನು ಕೂಡ ಮಾಡಬಹುದು. ನಾನು ಅದನ್ನ ಇನ್ನೊಮ್ಮೆ ನಿಮಗೆ ತೋರಿಸ್ತೀನಿ. ಇವತ್ತು ನಾವು ಪಕೋಡನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಡ್ಲಿ ಸ್ವಲ್ಪ ದಪ್ಪ ಇರೋದ್ರಿಂದ ನಾನು ಇದನ್ನ ಮಧ್ಯದಲ್ಲಿ ಒಂದು ತೆಳುವಾದ ಸ್ಲೈಸ್ ತರ ಕಟ್ ಮಾಡ್ಕೊಳ್ತೀನಿ. ತುಂಬಾ ದಪ್ಪ ಬೇಡ ಅನ್ನೋದಕ್ಕೋಸ್ಕರ ಅಷ್ಟೇನೆ. ಇದು ನೀವು ನಿಮಗೆ ಬೇಕಾದ ಆಕಾರಕ್ಕೆ ಕಟ್ ಮಾಡ್ಕೋಬಹುದು. ನಾನು ಸ್ವಲ್ಪ ಪಕೋಡ ಉದ್ದ ಇರಲಿ ಅನ್ನೋದಕ್ಕೋಸ್ಕರ ಇದನ್ನ ಕೇವಲ ಅರ್ಧ ಭಾಗ ಮಾಡಿದ್ದೀನಿ ಇದರಲ್ಲಿ ಅಷ್ಟೇ. ಇಷ್ಟು ದಪ್ಪ ಇದ್ದರೆ ಸಾಕಾಗತ್ತೆ, ತುಂಬಾ ರುಚಿಯಾಗುತ್ತೆ. ನಾರ್ಮಲ್ ಬಜ್ಜಿ ಬೋಂಡಕ್ಕಿಂತ ಇದು ತುಂಬಾ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ. ಖಂಡಿತವಾಗಿಯೂ ಮನೆಯಲ್ಲಿ ಎಲ್ಲರೂ ಕೂಡ ಇದನ್ನ ಇಷ್ಟಪಟ್ಟು ತಿಂತಾರೆ. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ಇದು ನಾನಿಲ್ಲಿ 5-6 ಇಡ್ಲಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಇದಕ್ಕೆ ಬೇಕಾಗಿರುವಂಥ ಬ್ಯಾಟರ್ ಅಂತೂ ಕೂಡ ರೆಡಿ ಮಾಡ್ಕೊಳ್ಳೋಣ. ತುಂಬಾ ಸುಲಭ ಇಡ್ಲಿ ಪಕೋಡ ಮಾಡೋದು, 5 ನಿಮಿಷದಲ್ಲಿ ರೆಡಿಯಾಗೋಗುತ್ತೆ ನಿಮಗೆ. ಇದಕ್ಕೆ ಮೇನಾಗಿ ಬೇಕಾಗಿರೋದು ಮೈದಾ ಹಿಟ್ಟು. ಕಡಲೆ ಹಿಟ್ಟನ್ನು ಉಪಯೋಗಿಸ್ರೆ ಇದು ತುಂಬ ಕ್ರಂಚಿಯಾಗಿ ಚೆನ್ನಾಗಿ ಬರಲ್ಲ, ಮೈದಾ ಹಿಟ್ಟಲ್ಲಿ ಮಾಡಿದ್ರೇ ತುಂಬ ರುಚಿಯಾಗಿ ಬರುತ್ತೆ. 1 ಕಪ್ ಅಷ್ಟು ಮೈದಾ ಹಿಟ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಇದರ ಜೊತೆಗೆ ಸೇರಿಸೋದಕ್ಕೆ 1/4 ಕಪ್ ಅಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಪೂರ್ತಿ ಕಡಲೆ ಹಿಟ್ಟು ಹಾಕಿದ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ ಪಕೋಡ, ಕ್ರಂಚಿಯಾಗಿ ಬರಬೇಕು ಅನ್ನೋ ಹಾಗಿದ್ರೆ ಮೈದಾ ಹಿಟ್ಟನ್ನು ಜಾಸ್ತಿ ತೊಗೊಂಡು ಕಡಲೆ ಹಿಟ್ಟನ್ನು ಸ್ವಲ್ಪ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಎಷ್ಟು ಬೇಕೋ ಅಷ್ಟು, ಅಚ್ಚು ಖಾರದ ಪುಡಿ. ನಾನಿಲ್ಲಿ 1/2 ಟೀಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕಿದ್ದೀನಿ. ಹಾಗೆ ಇದರ ಜೊತೆಗೆ 1/4 ಟೀಸ್ಪೂನ್ ಅಷ್ಟು ಅರಿಶಿನ ಕೂಡ ಸೇರಿಸ್ತಾ ಇದ್ದೀನಿ. ಉದ್ದಿನ ಇಡ್ಲಿ ಆಗಿರೋದ್ರಿಂದ ಇದರ ಜೊತೆಗೆ ಸ್ವಲ್ಪ ಹಿಂಗನ್ನು ಕೂಡ ಮಿಕ್ಸ್ ಮಾಡೋಣ. 1/4 ಟೀಸ್ಪೂನ್ ಅಷ್ಟು ಪೌಡ್ರ್ ಹಿಂಗನ್ನು ಇದರ ಜೊತೆಗೆ ನಾನಿಲ್ಲಿ ಸೇರಿಸಿದ್ದೀನಿ. ಈಗ ಹಾಗೆಯೇ ಒಮ್ಮೆ ಇದನ್ನ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೆಸಿಪಿ. ಒಮ್ಮೆ ಮಾಡಿದ್ಮೇಲೆ ನೀವೇ ಮತ್ತೆ ಮತ್ತೆ ಇಷ್ಟಪಟ್ಟು ಇದನ್ನ ಮಾಡ್ತೀರಾ, ಅಷ್ಟು ಚೆನ್ನಾಗಾಗತ್ತೆ. ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನ ಈಗ ಬಜ್ಜಿ ಹಿಟ್ಟಿನ ಹದಕ್ಕೇ ಕಲಸ್ಕೊಳ್ಳೋಣ. ಒಮ್ಮೆಗೆ ಜಾಸ್ತಿ ನೀರು ಹಾಕೋಬೇಡಿ, ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ನಾನಿಲ್ಲಿ ಪೂರ್ತಿಯಾಗಿ ಹಿಟ್ಟನ್ನು ರೆಡಿ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 1 ಕಪ್ ಅಷ್ಟು ನೀರನ್ನು ಉಪಯೋಗಿಸಿದ್ದೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಜ್ಜಿ ಹಿಟ್ಟಿನ ಹದಕ್ಕೇ ಕಲಸ್ಕೋಬೇಕಾಗಿರೋದು. ತುಂಬ ತೆಳು ಬೇಡ, ಸ್ವಲ್ಪ ಇಷ್ಟು ದಪ್ಪನೇ ಇರಲಿ, ನೀಟಾಗಿ ಅಂಟ್ಕೋಬೇಕು. ಇಡ್ಲಿನ ನಾವು ಅದರಲ್ಲಿ ಡಿಪ್ ಮಾಡಿದಾಗ ನೀಟಾಗಿ ಇಡ್ಲಿ ಪೂರ್ತಿ ಕವರ್ ಅಂಟ್ಕೊಳ್ಳೋ ಥರ ಇರಬೇಕು, ಆಗಲೇ ಇದು ಚೆನ್ನಾಗಾಗತ್ತೆ. ಹಿಟ್ಟು ರೆಡಿ ಆಯಿತು. ಈ ಕಡೆ ಎಣ್ಣೆನೂ ಕೂಡ ನಾನಿಲ್ಲಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ತಾ ಇದ್ದಾಗೆ ಕಟ್ ಮಾಡಿಟ್ಕೊಂಡಿರುವಂಥ ಇಡ್ಲಿ ಪೀಸ್ ಏನಿದೆಯಲ್ಲ ಅದನ್ನು ಹಿಟ್ಟಲ್ಲಿ ಮುಳುಗಿಸಿ ಎಣ್ಣೆಲಿ ಕರೆದು ಬಿಟ್ಟರೆ ಇಡ್ಲಿ ಪಕೋಡ ರೆಡಿನೇ ಆಗೋಗತ್ತೆ. ತುಂಬಾ ಸುಲಭವಾಗಿ ಆಗತ್ತೆ ಇದು. ಡಿಫ್ರೆಂಟ್ ಟೇಸ್ಟು, ಇಡ್ಲಿ ಒಳಗಡೆ ಸಾಫ್ಟ್ ಇರುತ್ತೆ, ಹಾಗೆ ಹೊರಗಡೆ ಕವರು ಕ್ರಂಚಿಯಾಗಿ ಬಂದಿರುತ್ತೆ. ಬಿಸಿ ಬಿಸಿಯಾಗಿರುವಾಗ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಇನ್ನು ಕೆಂಬಣ್ಣ ಬರೋವರೆಗೂ ಕೂಡ ನಾವು ಕರಿಬೇಕಾಗಿರೋದು. ಮೀಡಿಯಂ ಫ್ಲೇಮ್ ಇರಲಿ, ಫ್ಲೇಮ್ ತುಂಬ ಜಾಸ್ತಿ ಇಟ್ಕೋಬೇಡಿ, ಮೀಡಿಯಂ ಫ್ಲೇಮಲ್ಲೇ ಇದನ್ನ ಫ್ರೈ ಮಾಡಿ. ಕಲರ್ ಬದಲಾಗಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಕೂಡ ನಾವು ಇದನ್ನ ಫ್ರೈ ಮಾಡಿಕೊಂಡ್ರೆ ಇಡ್ಲಿ ಪಕೋಡ ರೆಡಿನೇ ಆಗೋಗುತ್ತೆ. ಸಂಜೆ ಹೊತ್ತಿಗೆ ಇದು ನಿಜಕ್ಕೂ ಕೂಡ ಬೆಸ್ಟ್ ಸ್ನ್ಯಾಕ್ಸು. ಇದನ್ನ ಚಟ್ನಿ ಜೊತೆಗೂ ಕೂಡ ನೀವು ತಿನ್ಬೋದು, ಇಲ್ಲ ಹಾಗೇ ತಿನ್ನೋದಕ್ಕೂ ಕೂಡ ಈ ಪಕೋಡ ತುಂಬಾ ಚೆನ್ನಾಗಿರುತ್ತೆ. ಮಿಕ್ಕಿರೋ ಇಡ್ಲಿಯಿಂದ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅನ್ನೋದನ್ನ ನಾನು ಇನ್ನೊಮ್ಮೆ ನಿಮ್ಗೆ ಯಾವಾಗಾದರೂ ತೋರಿಸ್ತೀನಿ. ಈ ಸರಿ ಈ ರೆಸಿಪಿನ ಖಂಡಿತವಾಗಿಯೂ ಕೂಡ ಟ್ರೈ ಮಾಡಿ. ನೀವು ನೆಕ್ಸ್ಟ್ ಟೈಮ್ ಇಡ್ಲಿ ಮಾಡಿದಾಗ ಇಡ್ಲಿ ಮಿಕ್ಕಿರುತ್ತಲ್ಲ, ಅದರಿಂದ ಖಂಡಿತ ಈ ರೀತಿ ರೆಸಿಪಿನ ನಾವು ಟ್ರೈ ಮಾಡ್ಬೋದು. ಮಿಕ್ಕಿರೋದನ್ನು ಕೂಡ ಅದೇ ರೀತಿ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಬಿಸಿ ಬಿಸಿ ಇಡ್ಲಿ ಪಕೋಡ ರೆಡಿ ಆಯಿತು. ಚಿತ್ರಾನ್ನದ ಜೊತೆ ಸೈಡ್ ಏನಾದರೂ ಸರ್ವ್ ಮಾಡಬೇಕು ಅನ್ನೋ ಹಾಗಿದ್ರೆ, ಅಥವಾ ಸಂಜೆ ಹೊತ್ತು ಟೀ ಟೈಮ್ ಜೊತೆ ಸ್ನ್ಯಾಕ್ ಆಗಿ ಕೂಡ ನಾವು ಇದನ್ನ ತಿನ್ಬೋದು. ರುಚಿ ರುಚಿಯಾದ ಇಡ್ಲಿ ಪಕೋಡ ರೆಡಿ. ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ, ಹೇಗಿದೆ, ಸಾಫ್ಟಾಗಿ ಬಂದಿರುತ್ತೆ, ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ. ಒಳಗಡೆ ಇಡ್ಲಿ, ಹೊರಗಡೆ ಮೈದಾ ಹಿಟ್ಟು, ಕಡಲೆ ಹಿಟ್ಟಿನ ಕವರು, ಟೇಸ್ಟು, ಎರಡರ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿ ಬಂದಿರುತ್ತೆ. ಓಪನ್ ಮಾಡಿ ನೋಡಿದ್ರೆ ನೋಡ್ಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ. ವೈಟ್ ವೈಟ್ ಇಡ್ಲಿ, ಹೊರಗಡೆ ಈ ಕಲರ್ ಕವರು,
ತುಂಬಾ ಸೂಪರ್ ಆಗಿ ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ರುಚಿಯಾಗಿರುತ್ತೆ. ಇಡ್ಲಿ ಪಕೋಡ ಹೇಗೆ ಮಾಡೋದು ಅಂತ ತುಂಬಾನೇ ಸುಲಭ, ಖಂಡಿತವಾಗಿ ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರು ಲೈಕ್ ಮಾಡಿ, ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೆ ಧನ್ಯವಾದ.